ವೆಂಕಟೇಶಾಯ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಸರ್ವ ಶುಭಗಳನ್ನು ಪ್ರಸಾದಿಸುವ ಕಾರ್ತೀಕ ಮಾಸ. ತಿರುಪತಿಯ ಕಪಿಲ ತೀರ್ಥದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀ ಕಾಮಾಕ್ಷಿ ದೇವಿ ಚಂಡಿಹೋಮ. ಕೋಲಾರದಲ್ಲಿ ಶ್ರೀ ಬಾಲಕೃಷ್ಣ ದೇವಾಲಯದಲ್ಲಿ ಬಿಂಬ ಪ್ರತಿಷ್ಠಾ ಕಾರ್ಯಕ್ರಮ. ಮುಳಬಾಗಿಲಿನಲ್ಲಿ ದೇವರಿಗೆ ವೈಭವದ ಪಂಚಾಮೃತಾಭಿಷೇಕ. ತಿರುನಗರಿಯಲ್ಲಿ ಮಹಾದೇವನಿಗೆ ಮಂಗಳಾಭಿಷೇಕ. ರುದ್ರಾಭಿಷೇಕದಲ್ಲಿ ಉಮಾಮಹೇಶ್ವರ ಕಟಾಕ್ಷ. ತಿರುಪತಿಯಲ್ಲಿರುವ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ಕಾರ್ತಿಕ ಮಾಸ ವಿಶೇಷ ಪೂಜೆ ಹೋಮ ಮಹೋತ್ಸವವನ್ನು ತಿರುಮಲ ತಿರುಪತಿ ದೇವಸ್ಥಾನ ವೈಭವೋಪೇತವಾಗಿ ನಿರ್ವಹಿಸುತ್ತಿದೆ. ಲೋಕಕಲ್ಯಾಣಾರ್ಥವಾಗಿ ಮಾಸೋತ್ಸವದ ಭಾಗವಾಗಿ ತಿರುಮಲ ತಿರುಪತಿ ದೇವಸ್ಥಾನವು ಮಹತ್ತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ನಿಟ್ಟಿನಲ್ಲಿ ಗುರುವಾರ ಶ್ರೀ ಕಾಮಾಕ್ಷಿ ದೇವಿ ಚಂಡಿಹೋಮ ಶಾಸ್ತ್ರೋಕ್ತವಾಗಿ ಜರುಗಿತು. ಆಲಯದಲ್ಲಿರುವ ಯಾಗಶಾಲೆಯಲ್ಲಿ ಶ್ರೀ ಕಾಮಾಕ್ಷಿ ದೇವಿಯನ್ನು ಪ್ರತಿಷ್ಠಾಪಿಸಿ ಗಣಪತಿ ಪೂಜೆ, ಸಂಕಲ್ಪ ಪ್ರಾರ್ಥನೆ, ಅಲಂಕರಣ, ನಿವೇದನೆ, ಹೋಮ, ಲಘುಪೂರ್ಣಾಹುತಿ ಸಮರ್ಪಿಸಿ ಆರತಿಯನ್ನು ಬೆಳಗಿದರು. ತಿರುಮಲ ತಿರುಪತಿ ದೇವಸ್ಥಾನದ ಆಶ್ರಯದಲ್ಲಿ ತಿರುಪತಿಯಲ್ಲಿರುವ ಧ್ಯಾನಾರಾಮ್ನಲ್ಲಿ ಕಾರ್ತೀಕ ಮಾಸ ಪೂಜೆಗಳ ನಿಮಿತ್ತ ಶ್ರೀ ಉಮಾಮಹೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ವೇದೋಕ್ತವಾಗಿ ಜರುಗುತ್ತಿದೆ. ಈ ಸಂದರ್ಭದಲ್ಲಿ ಗುರುವಾರ ಬೆಳಗ್ಗೆ ಅರ್ಚಕ ಸ್ವಾಮಿಗಳು ಸಂಕಲ್ಪ ಪೂಜೆ, ಮಹಾಗಣಪತಿ ಪೂಜೆ, ಪುಣ್ಯಾಹವಾಚನವನ್ನು ನೆರವೇರಿಸಿದರು. ಆನಂತರ ವೇದ ಪಂಡಿತರ ನಮಕ ಚಮಕ ಪಾರಾಯಣ, ಮಂಗಳ ವಾದ್ಯಗಳು, ಶಂಕುನಾದ, ಭಕ್ತರ ಶಿವನಾಮಸ್ಮರಣೆಯ ನಡುವೆ ಮಹಾದೇವನಿಗೆ ಅತ್ಯಂತ ಮಹತ್ತರವಾದ ಪಂಚಾಮೃತಗಳು, ವಿಭೂತಿ, ಚಂದನ, ಕುಂಕುಮಾದಿ ಮಂಗಳ ದ್ರವ್ಯಗಳಿಂದ ರುದ್ರಾಭಿಷೇಕವನ್ನು ನೇತ್ರಪರ್ವ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಶ್ರೀ ಬಾಲಕೃಷ್ಣ ಆಶ್ರಮದಲ್ಲಿ ನೆಲೆಸಿರುವ ಶ್ರೀ ಬಾಲಕೃಷ್ಣ ದೇವಾಲಯದಲ್ಲಿ ನೂತನ ವಿಶ್ವಕ್ಸೇನ ಹಾಗೂ ಶ್ರೀ ಗಾಳಿ ಆಂಜನೇಯ ಸ್ವಾಮಿಯ ಬಿಂಬ ಪ್ರತಿಷ್ಠಾ ಕಾರ್ಯಕ್ರಮವು ವೈಭವದಿಂದ ಜರುಗುತ್ತಿದೆ. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಮೂಲಮೂರ್ತಿಗೆ ಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ತರುವಾಯ ಆಲಯ ಆವರಣದಲ್ಲಿ ಏರ್ಪಾಟು ಮಾಡಲಾಗಿರುವ ಯಾಗಶಾಲೆಯಲ್ಲಿ ವೈದಿಕ ವಿಧಿವಿಧಾನಗಳೊಂದಿಗೆ ಹೋಮಾದಿ ವಿಶೇಷ ಪೂಜೆಗಳು ಜರುಗಿತು. ಇದೇ ಸಮಯದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ಬಿಜೆಪಿಯ ಉಪಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಯಡಿಯೂರಪ್ಪನವರು ಹಾಗೂ ಮುಳಬಾಗಿಲಿನ ಶಾಸಕರಾದ ಎಚ್ ನಾಗೇಶ್ ರವರು ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀ ಬಾಲಕೃಷ್ಣ ಎಜುಕೇಷನ್ ಟ್ರಸ್ಟ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಮಾಸದ ನಿಮಿತ್ತ ರುದ್ರಾಭಿಷೇಕ ಅಕ್ಟೋಬರ್ 26ರಿಂದ ನವೆಂಬರ್ 23ರವರೆಗೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ತಿರುಪತಿಯ ಧ್ಯಾನಾರಾಮಂನಿಂದ ನೇರ ಪ್ರಸಾರ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ರಾಘವೇಂದ್ರ ಕಾಲೋನಿಯಲ್ಲಿರುವ ಮುಳಬಾಗಿಲು ಶ್ರೀ ಪಾದರಾಜರ ಮಠದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸನ್ನಿಧಾನದಲ್ಲಿ ಗುರುವಾರದ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಬೃಂದಾವನವನ್ನು ವರ್ಣಮಯ ಆಕರ್ಷಕ ಪುಷ್ಪಮಾಲೆಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ಹಾಗೂ ಪಾರ್ವತಿ ಅಮ್ಮನವರನ್ನು ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ನಂತರ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ನಂದಿಯ ಬಳಿ ದೀಪಗಳನ್ನು ಬೆಳಗಿದರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 2023ರ ಟಿಟಿಡಿ ಡೈರಿ ಮತ್ತು ಕ್ಯಾಲೆಂಡರ್ ಅನ್ನು ಮಾರಾಟ ಮಾಡಲಾಗುತ್ತಿದೆ. ಈ ಕುರಿತಾದ ಮಾಹಿತಿಯನ್ನು ಬೆಂಗಳೂರಿನ ಟಿಟಿಡಿ ಎಲ್ಇಸಿ ಉಪಾಧ್ಯಕ್ಷರು, ಟಿಟಿಡಿ ಎಚ್ಡಿಪಿಪಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಸದಸ್ಯರಾದಂಥ ಶ್ರೀ ರಾಧಾಕೃಷ್ಣ ಅಡಿಗಾರ್ ಅವರು ಎಸ್ವಿಬಿಸಿಯೊಂದಿಗೆ ಹಂಚಿಕೊಂಡರು. 2023ನೇ ಎಸ್ವಿ ಕ್ಯಾಲೆಂಡರು, ಡೈರಿ ಹಾಗೂ ಸಣ್ಣ ಕ್ಯಾಲೆಂಡರ್ಗಳನ್ನು ಮಾರಾಟಕ್ಕೆ ಈಗ ಅಲ್ಲಿಟ್ಟು ಇಡಲಾಗಿದೆ. ಎಲ್ಲ ಭಕ್ತಾದಿಗಳು ಇದನ್ನು ಬಂದು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಲ್ಲಿ ಅದನ್ನು ಉಪಯೋಗಿಸಿ ತಮ್ಮ ಸ್ನೇಹಿತರುಗಳಿಗೂ ಅದನ್ನು ಕೊಡುಗೆಯಾಗಿ ಕೊಡಬೇಕು. ಇದ್ರ ಬಗ್ಗೆ ಯಾರು ಬೇಕಾಗಿರುವಂಥ ವ್ಯಕ್ತಿ ಆಸಕ್ತಿ ಇರೋರು ತಿರುಮಲ ದೇವಸ್ಥಾನ ವೈಯಾಲಿ ಕಾವಲಿಗೆ ಬಂದು ದಯವಿಟ್ಟು ತೊಗೊಬೇಕಾಗಿ ಕೇಳ್ಕೊತೀನಿ. ಹಾಗೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ದೇವರಿಗೆ ಹಾಕಿದಂಥ ಹೂವಿನ ಪ್ರಸಾದದಿಂದ ಅಲ್ಲಿನ ಅಗರಬತ್ತಿಯನ್ನು ದೇವರ ಹೂವಿನ ಪ್ರಸಾದದಿಂದ ಮಾಡಿರೋದು ಹಾಗೂ ಗೋವಿನ ಪ್ರಾಡಕ್ಟ್ಸ್ ಗೋವಿನಿಂದ ಬರೆಯುವಂಥ ಪ್ರಾಡಕ್ಟ್ನಿಂದ ಪಂಚಕವ್ಯ ಹಾಗೂ ಇನ್ನಿತರೆ ಪ್ರಾಡಕ್ಟ್ಗಳನ್ನು ಮಾಡಿದ್ದಾರೆ. ಅದುಗಳನ್ನು ತಾವು ಉಪಯೋಗಿಸಿ ತಮ್ಮ ಇದಕ್ಕೆ ಮನೆಗಳಿಗೆ ಉಪಯೋಗಿಸ್ಬೋದು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಓಂ ನಮೋ ವೆಂಕಟೇಶಾಯ. ಹೊಸೂರಿನ ಧರ್ಮಪುರಿ ಸಮೀಪದ ಶ್ರೀ ಶಂಕರಲಿಂಗ ಈಶ್ವರ ದೇವಸ್ಥಾನದ 15ನೇ ವರ್ಷದ ಗುರುಪೂಜೆ ಕಾರ್ಯಕ್ರಮವು ವೈಭವದಿಂದ ನಡೆಯಿತು. ಏನಮೆತ್ತ ಆಲಯ ಯಾಗಶಾಲೆಯಲ್ಲಿ ದೇವತಾ ಹೋಮವನ್ನು ನಿರ್ವಹಿಸಿ
ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ನಂತರ ಕಳಶಗಳಿದ್ದ ಪಂಚಾಮೃತಗಳು ಹಾಗೂ ಮಂಗಳ ದ್ರವ್ಯಗಳಿಂದ ಮಹಾಭಿಷೇಕವನ್ನು ನಿರ್ವಹಿಸಲಾಯಿತು. ಭಕ್ತಾದಿಗಳು ವಿಶೇಷ ಅಭಿಷೇಕ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 0877-2263-589 ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಬೆಂಗಳೂರಿನ ಜಯನಗರದ 5ನೇ ಬ್ಲಾಕ್ನಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು.
ಜಿಲ್ಲೆಯ ಅಂಬಲಪಾಡಿಯಲ್ಲಿ ರಾಧಿಕಾ ಇವರಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ವಾಸವಿ ದೇವಸ್ಥಾನ ಹಾಗೂ ಟಿಟಿಡಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ ವತಿಯಿಂದ ಆಯೋಜಿಸಲಾಗಿದ್ದ ಭಜನಾ ಕಾರ್ಯಕ್ರಮದಲ್ಲಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಮತ್ತು ಬಳಗದವರು ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.